ಏನಂತಂದ್ರೆ ಕರ್ನಾಟಕಕ್ಕೆ ಬರ ಪರಿಹಾರವನ್ನ ಕೊಟ್ಟಿಲ್ಲ 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 ಅಂತ ಹೇಳಿ ಸಿದ್ದರಾಮಯ್ಯನವರು ಮತ್ತು ಅವರ ಸರ್ಕಾರದ ಪ್ರತಿನಿಧಿಗಳು ಪದೇ ಪದೇ ಮಾತಾಡ್ತಿದ್ದಾರೆ. ಅವರಿಗೆ ಒಂದು ಅಂಶವನ್ನು ಫಸ್ಟ್ ಹೇಳಲಿಕ್ಕೆ ಬಯಸ್ತೇನೆ. ಎನ್ ಡಿ ಆರ್ ಎಫ್ ಏನು ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್ ಅಂತ ಹೇಳ್ತೀವಿ, ಇದು ಯು ಪಿ ಎ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ 2004 2014 3,233 ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದಾರೆ. ಆದರೆ ನಮ್ಮ ಮೋದಿಜಿ ನೇತೃತ್ವದ ಎನ್ ಡಿ ಎ ಸರ್ಕಾರ ಮತ್ತೆ ಬಂದಾದ ನಂತರ 2014 ಇದುವರೆಗೂ 11,630 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ, 3 ಪಟ್ಟು ಹೆಚ್ಚನ್ನು ಕೊಟ್ಟಿದ್ದಾರೆ. ಇನ್ನು ಈ ನಮಗೆ 17,000 ಕೋಟಿ ರೂಪಾಯಿನ ಕೇಂದ್ರ ಸರ್ಕಾರದವರು ಕೊಡಬೇಕು, 34,000 ಕೋಟಿ ನಷ್ಟ ಆಗಿದೆ ಅಂತ ಹೇಳಿ ನಾವು ರಿಪೋರ್ಟ್ ಇದನ್ನು ಕೊಟ್ಟಿದ್ದೀವಿ, ಪ್ರೈಮ್ ಮಿನಿಸ್ಟರ್ ಮೀಟ್ ಆಗಿದ್ದೀವಿ, ಇದುವರೆಗೂ ಪರಿಹಾರ ಬಂದಿಲ್ಲ ಅಂತ ಹೇಳ್ತಾರೆ. 14 ಬಜೆಟ್ ಅನ್ನು ಮಂಡಿಸಿರುವಂತಹ ಮಾನ್ಯ ಸಿದ್ದರಾಮಯ್ಯನವರಿಗೆ ಯಾವ ರೀತಿ ಎನ್ ಡಿ ಆರ್ ಎಫ್ ಮತ್ತು ಎಸ್ ಡಿ ಆರ್ ಎಫ್ ಫಂಡ್ ಅನ್ನು ಕೊಡಲಾಗುತ್ತೆ ಅದರ ಪ್ರೋಸೆಸ್ ಏನು ಅನ್ನೋ ಬಗ್ಗೆ ಕನಿಷ್ಠ ಜ್ಞಾನ ಆದರೂ ಇರಲೇಬೇಕಾಗುತ್ತೆ. ಯಾವುದೇ ಒಂದು ರಾಜ್ಯ ಅದು ಬರಪೀಡಿತ ಆಗ್ಬೋದು ನೆರೆಪೀಡಿತ ಆಗ್ಬೋದು, ಬರ ಬಂತು ನೆರೆ ಬಂತು ಅಂತಂದ್ರೆ ಕೇಂದ್ರ ಅದಕ್ಕೆ ಅದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇರ್ಬೋದು, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇರ್ಬೋದು, ಅಥವಾ ಕಾಫಿ ಬೋರ್ಡ್ ಇರ್ಬೋದು ಕರ್ನಾಟಕದಲ್ಲಿ ವಿಶೇಷವಾಗಿ ನಾನು ಪ್ರತಿನಿಧಿಸುವಂತಹ ಕ್ಷೇತ್ರದ, ಹೀಗೆ ಎಲ್ಲಾ ಡಿಪಾರ್ಟ್ಮೆಂಟ್ ಮುಖಾಂತರ ಕೂಡ ಆಯಾ ಜಿಲ್ಲೆಯಲ್ಲಿ ಎಷ್ಟೆಷ್ಟು ನಷ್ಟ ಆಗಿದೆ ಅಂತ ಹೇಳಿ ಅವರು ಮಾಹಿತಿಯನ್ನ ಪ್ರತಿ ಇಲಾಖೆಯಿಂದ ಪಡ್ಕೊಂಡು ಡಿಸಿ ಕಚೇರಿಯಿಂದ ಚೀಫ್ ಸೆಕ್ರೆಟರಿ ಬಂದು ಚೀಫ್ ಸೆಕ್ರೆಟರಿಯಿಂದ ಕೇಂದ್ರ ಸರ್ಕಾರಕ್ಕೆ ಅದು ಸಬ್ಮಿಟ್ ಆಗುತ್ತೆ, ಅದು ವಿಶೇಷವಾಗಿ ಹೋಮ್ ಮಿನಿಸ್ಟ್ರಿ ಬರುತ್ತೆ. ಎನ್ ಡಿ ಆರ್ ಎಫ್ ನ ನಿರ್ಧಾರ ಮಾಡೋರು ಹೋಮ್ ಮಿನಿಸ್ಟ್ರಿಯಲ್ಲಿ, ಹೋಮ್ ಮಿನಿಸ್ಟ್ರಿಗೆ ರಿಪೋರ್ಟ್ ಸಬ್ಮಿಟ್ ಮಾಡಿದ್ಮೇಲೆ ಹೋಮ್ ಮಿನಿಸ್ಟ್ರಿ ಒಂದು ಟೀಮ್ ಅನ್ನು ಕಳಿಸ್ತಾರೆ, ಎನ್ ಡಿ ಆರ್ ಎಫ್ ಟೀಮ್ ಕಳಿಸ್ತಾರೆ, ಅವರು ಬಂದು ಸ್ಥಳಕ್ಕೆ ಬಂದು ಪರಾಮರ್ಶೆ ಮಾಡಿ ನಷ್ಟ ಎಷ್ಟಾಗಿದೆ ಅಂತ ಹೇಳಿ ಅವರ ಅಂದಾಜನ್ನು ಹಾಕ್ತಾರೆ. ಅದಾದ ನಂತರ ಕೇಂದ್ರ ಸರ್ಕಾರ ಎನ್ ಡಿ ಆರ್ ಎಫ್ ನಲ್ಲಿ ಕೆಳಗಡೆ ಪರಿಹಾರವನ್ನ ವಿತರಣೆ ಮಾಡುತ್ತೆ. ಆದರೆ ನಮ್ಮ ದೇಶದಲ್ಲಿ 29 ರಾಜ್ಯಗಳು 7 ಕೇಂದ್ರಾಡಳಿತ ಪ್ರದೇಶಗಳಿದೆ, ಏಕಕಾಲಕ್ಕೆ ಒಂದು ರಾಜ್ಯದಲ್ಲಿ ನೆರೆ ಬರ್ತಾ ಇದ್ರೆ ಇನ್ನೊಂದು ಕಾಲದ ರಾಜ್ಯದಲ್ಲಿ ಬರ ಇರುತ್ತೆ. ಈ ಸರಿನೂ ಕೂಡ ಸುಮಾರು 16 ರಾಜ್ಯಗಳು ನೆರೆ ಬರ ಈ ರೀತಿ ಪೀಡಿತವಾಗಿದೆ. ಎಲ್ಲಾ ರಾಜ್ಯಗಳು ಕೂಡ ಅವರಲ್ಲಿ ಎಷ್ಟು ನಷ್ಟ ಆಗಿದೆ ಅನ್ನೋದನ್ನ ಕೇಂದ್ರ ಸರ್ಕಾರಕ್ಕೆ ಸಬ್ಮಿಟ್ ಮಾಡ್ತಾರೆ. ಸಬ್ಮಿಟ್ ಮಾಡಿ ಆದ್ಮೇಲೆ ಕೇಂದ್ರ ಸರ್ಕಾರ ಟೀಮ್ ಅನ್ನು ಕಳಿಸಿ ಪರಾಮರ್ಶೆ ಮಾಡಿ ಆಯಾ ಜಿಲ್ಲೆಗಳಿಗೆ ಸಂಬಂಧಪಟ್ಟ ಹಾಗೆ ಆಯಾ ರಾಜ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಮೀಟಿಂಗ್ ಅನ್ನು ತೆಗೆದುಕೊಂಡು ಆ ನಂತರ ಏಕಕಾಲಕ್ಕೆ ಎಲ್ಲರಿಗೂ ಪರಿಹಾರವನ್ನು ಬಿಡುಗಡೆ ಮಾಡ್ತಾರೆ. ಆದರೆ ಬಹಳಷ್ಟು ರಾಜ್ಯಗಳು ಅಂದ್ರೆ ಎಲ್ಲೆಲ್ಲಿ ಸಂವೇದನಾಶೀಲ ಮುಖ್ಯಮಂತ್ರಿಗಳಿದ್ದಾರೆ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಎನ್ ಡಿ ಆರ್ ಎಫ್ ದುಡ್ಡು ಬಂದೇ ಬರುತ್ತೆ, ಆದ್ರೆ ಎನ್ ಡಿ ಆರ್ ಎಫ್ ಬರೋವರೆಗೂ ಅದು ಏಕಕಾಲಕ್ಕೆ ಎಲ್ಲರಿಗೂ ಬಿಡುಗಡೆ ಆಗೋರ್ಗೂ ಕಾಯೋದು ಬೇಡ ಅಂತ ಹೇಳಿ ಸ್ಟೇಟ್ ಎಕ್ಸ್ಚಕರ್ ಅಂತ ಏನಿರ್ತದೆ ರಾಜ್ಯದ ಖಜಾನೆಯಿಂದ ಪರಿಹಾರವನ್ನು ಕೊಡ್ತಾರೆ. ಆನಂತರ ಕೇಂದ್ರ ಸರ್ಕಾರದ್ದು ಬಂದೇ ಬರುತ್ತೆ, ಬಂದಾದ ಕೂಡಲೇ ಅದನ್ನ ಅವ್ರು ಇಟ್ಕೊಳ್ತಾರೆ. ಆದ್ರೆ ಮಾನ್ಯ ಮುಖ್ಯಮಂತ್ರಿಗಳು 34,000 ಕೋಟಿ ನಷ್ಟ ಆಗಿದೆ, ಕೇಂದ್ರ ಸರ್ಕಾರ 17,000 ಕೋಟಿ ಕೊಡಬೇಕು, ನಾವು ರಿಪೋರ್ಟ್ ಸಬ್ಮಿಟ್ ಮಾಡಿದ್ವಿ ಅಂತ ಹೇಳ್ತಾರೆ. ಈ 34,000 ಕೋಟಿ ಅಂತ ಹೇಳಿ ಅಸೆಟ್ಸ್ ನ ಎನ್ ಡಿ ಆರ್ ಎಫ್ ಟೀಮ್ ಬಂದಾದ್ಮೇಲೆ ಪ್ರಾಪರ್ ಅಸೆಸ್ಮೆಂಟ್ ಆಗುತ್ತೆ. ಆಯ್ತು, ಕೇಂದ್ರ ಸರ್ಕಾರ 50% 17,000 ಕೋಟಿ ಕೊಡಬೇಕು ಅಂತ ಹೇಳ್ತಾರಲ್ಲ, ಈ 17,000 ಕೋಟಿನ ರಾಜ್ಯ ಸರ್ಕಾರ ಕೊಡಬೇಕಲ್ಲ. ಹಾಗಾದ್ರೆ ಆ 17,000 ಕೋಟಿ ರೂಪಾಯಿನಲ್ಲಿ ರಾಜ್ಯ ಸರ್ಕಾರ ಇಲ್ಲಿವರೆಗೆ ಎಷ್ಟು ಕೊಟ್ಟಿದೆ? 17,000 ಕೋಟಿ ರೂಪಾಯಿನ ಅವ್ರು ಕೊಡಬೇಕಲ್ಲ. ಅವರಿಗೆ ಅವ್ರು ಕೊಟ್ಟರೋದು ಜನವರಿ 7ನೇ ತಾರೀಕು ಕೇವಲ 105 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಒಬ್ಬೊಬ್ಬರಿಗೆ 2,000 ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಕೇಂದ್ರ ಸರ್ಕಾರ 17,000 ಕೋಟಿನೂ ಕೊಡಬೇಕಂತೆ, ಇವರು 17,000 ಕೋಟಿನ ಇವ್ರು ಕೊಡಬೇಕಲ್ಲ, ಅವ್ರು ಕೊಟ್ಟಿರೋದು 105 ಕೋಟಿ. ಇದು ಮಾನ್ಯ ಮುಖ್ಯಮಂತ್ರಿಗಳು ಯಾವ ರೀತಿ ಆತ್ಮದ್ರೋಹದ ಮಾತುಗಳನ್ನು ಆಡ್ತಾ ಇದ್ದಾರೆ, ಜನರನ್ನು ದಾರಿ ತಪ್ಪಿಸ್ತಾ ಇದ್ದಾರೆ ಅನ್ನೋದು ಇದರಲ್ಲಿ ಬಹಳ ಸ್ಪಷ್ಟವಾಗುತ್ತೆ. ಇನ್ನು ಒಂದು ವಿಚಾರ, ಮಹದಾಯಿ, ಮೇಕೆದಾಟು, ಅಪ್ಪರ್ ಭದ್ರ, ಇದ್ರ ಬಗ್ಗೆ ಆಗಾಗ ಅವರು ಮಾತಾಡ್ತಾ ಇರ್ತಾರೆ. ಅಪ್ಪರ್ ಭದ್ರ ಏನು? ಭದ್ರಾ ಮೇಲ್ದಂಡೆ ಯೋಜನೆಗೆ ನಾವು ಕಳೆದ ಬಜೆಟ್ ನಲ್ಲಿ 2023-24 ಬಜೆಟ್ ನಲ್ಲಿ ನಾವು ಕೊಟ್ಟಿರುವಂತಹ ಅನುದಾನ ಏನು ಘೋಷಣೆ ಮಾಡಿದ್ದು 5,300 ಕೋಟಿ ರೂಪಾಯಿ ಬರಬೇಕು, ಇನ್ನೂ ಬಂದಿಲ್ಲ, ಕೊಟ್ಟಿಲ್ಲ ಕೊಟ್ಟಿಲ್ಲ ಅಂತ ಹೇಳಿ ಸಿದ್ದರಾಮಯ್ಯನವರು ಹೇಳ್ತಿದ್ರೆ. ಆದ್ರೆ ಸಿದ್ದರಾಮಯ್ಯನವರಿಗೆ ವ್ಯವಸ್ಥೆ ಯಾವ ರೀತಿ ನಡೀತದೆ ಅಂತ ಗೊತ್ತಿರಬೇಕು. 5,300 ಕೋಟಿ ರೂಪಾಯಿನ ನಿಮಗೆ ತಗೊಂಡು ಖಜಾನೆ ಕಳಿಸ್ಬಿಟ್ಟು ಅದರಲ್ಲಿ ನೀವು ಪರ್ಸೆಂಟೇಜ್ ತಗೊಂಡ್ಬಿಟ್ಟು ಕಾಂಟ್ರಾಕ್ಟರ್ ಫಿಕ್ಸ್ ಮಾಡೋದಕ್ಕೆ ಕೊಡಲ್ಲ ಕೇಂದ್ರ ಸರ್ಕಾರ. ನೀವು ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಅನ್ನ ನೀವು ಅಣೆಕಟ್ಟಿನ ಎತ್ತರವನ್ನ ಮಾಡೋದಕ್ಕೆ ನಿಮ್ಮ ಹತ್ರ ಡಿಸೈನ್ ರೆಡಿ ಮಾಡಿಕೊಂಡು ಅದಕ್ಕೆ ನೀವು ಕೇಂದ್ರ ಸರ್ಕಾರದ ಜಲಶಕ್ತಿ ಮಂತ್ರಾಲಯದಿಂದ 5,300 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರಲ್ಲ ಕನ್ಸೆಂಟ್, ಅದರಿಂದ ಅನುಮತಿಯನ್ನು ಪಡ್ಕೊಂಡು ನೀವು ಟೆಂಡರ್ ಫ್ಲೋಟ್ ಮಾಡಬೇಕು. ಡಿಸೈನ್ ಇದ್ದಾದ್ಮೇಲೆ ಪ್ರಾಪರ್ ಡಿಪಿಆರ್ ಇಟ್ಕೊಂಡು ನೀವು ಟೆಂಡರ್ ಫ್ಲೋಟ್ ಮಾಡಿ ಟೆಂಡರ್ ನಲ್ಲಿ ಟೆಕ್ನಿಕಲ್ ಎಲ್ಲ ಫೈನಾನ್ಶಿಯಲ್ ಇವ್ಯಾಲ್ಯೂಯೇಷನ್ ಎಲ್ಲ ಬಿಡ್ ಆದ ನಂತರ ಕೇಂದ್ರ ಸರ್ಕಾರ ಮೊದಲನೇ ಹಂತದಲ್ಲಿ ಎಷ್ಟು ಕೊಡಬೇಕು,
ಅದನ್ನ ಕೇಂದ್ರ ಸರ್ಕಾರ ರಿಲೀಸ್ ಮಾಡುತ್ತೆ. ಸರ್ ಫಸ್ಟ್ ಡಿಸೈನ್ ನ ಫೈನಲೈಸ್ ಮಾಡಿ, ಡಿಪಿಆರ್ ಇಟ್ಕೊಂಡು ಟೆಂಡರ್ ಕರೆಯೋ ಕೆಲಸ ಮಾಡಿ. 5,300 ಕೋಟಿ ರೂಪಾಯಿನ ನಾವಿಲ್ಲಿ ಬಿಜೆಪಿಯ ಸಂಸದರಿದ್ದೀವಿ, ನಾವು 25 ಜನ ಸಂಸದರಿದ್ದೀವಿ, ನೀವು ತಲೆ ಕೆಡಿಸ್ಕೊಳ್ಬೇಡಿ. ನಿಮ್ಗೆ 5,300 ಕೋಟಿ ರೂಪಾಯಿ 5 ರೂಪಾಯಿನು ಕಮ್ಮಿ ಆಗಲ್ಲ, ಅಷ್ಟೂ ಕೂಡ ನಾವು ಕೊಡಿಸ್ತೀವಿ, ಆದ್ರೆ ಜನರನ್ನ ದಾರಿ ತಪ್ಪಿಸುವಂತ ಕೆಲಸ ಮಾಡಬೇಡಿ. ಇನ್ನ ಮೇಕೆದಾಟು, ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳು ಇಬ್ಬರೂ ಕೂಡ ಏನು ಪಾದಯಾತ್ರೆ ಮಾಡಿ ಅಲ್ಲಿ ಬರಬೇಕಾದ್ರೂ ಎಲ್ಲಾರ್ಗು ಕೂಡ ಎಲ್ಲಾ ಅಭಿಷೇಕನು ಮಾಡಿಬಿಟ್ಟು ಅಲ್ಲಿ ಅವ್ರನ್ನ ಕರ್ಕೊಂಡು ಪಾದಯಾತ್ರೆ ಮಾಡಿದ್ರು. ಸರ್, ಇದು ಕಾವೇರಿ ಬೇಸಿನಲ್ಲಿ ಬರುತ್ತೆ. ಕಾವೇರಿ ಬೇಸಿನಲ್ಲಿ ನೀವು ಕೇರಳ, ಕರ್ನಾಟಕ, ತಮಿಳುನಾಡು, ಪಾಂಡಿಚೇರಿ ಇಷ್ಟೂ ರಾಜ್ಯಗಳನ್ನು ಕೂಡ ನಾವು ಒಟ್ಟಿಗೆ ತೆಗೆದುಕೊಂಡು ಹೋಗಬೇಕಾಗುತ್ತೆ. ನೀವು ಮೇಕೆದಾಟು ಪ್ರಾಜೆಕ್ಟ್ ಬರೋ ಕಡೆ ನಿಮಗೆ ಅಲ್ಲಿ ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ಬೇಕು. ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ಡಿಪಿಆರ್ ಆಗಬೇಕು. ನೀವು ಪಕ್ಕದಲ್ಲಿರುವಂತಹ ಸ್ಟಾಲಿನ್ಗೆ ಒಂದು ಫೋನ್ ಮಾಡಿ, ನಮಗೇನ್ ನಿಮಗೆ ಕೋಟಾ ಏನ್ ಕೊಡಬೇಕು, ನಾವು 175 TMC ನೀರು ಅದನ್ನ ಕೊಡ್ತೀವಿ, ಎಕ್ಸೆಸ್ ವಾಟರ್ ಏನ್ ಬರ್ತದಲ್ಲ ಅದು ಹೋಗಿ ಸಮುದ್ರ ಸೇರೋದ್ರ ಬದಲು ನಾವು ಬೆಂಗಳೂರಿಗೆ ಕುಡಿಯೋ ನೀರಿಗೆ ನಾವು ಬಳಸ್ಕೊಳ್ತೀವಿ, ನಾವು ಡ್ಯಾಮ್ ಮಾಡ್ತೀವಿ, ಇದಕ್ಕೆ ತಗಾದೆ ತೆಗಿಬೇಡಿ ಅಂತ ಹೇಳಿ ನೀವು ಹೇಳ್ಕೊಳ್ಳಿ. ಈ ಇಂಡಿ ಅಲಯನ್ಸ್ ಅಂತ ಹೇಳ್ಬಿಟ್ಟು ಎಲ್ಲಾ ಕಡೆ ಕೈ ಕೈ ಹಿಡ್ಕೊಂಡು ನೀವು ಪೋಸ್ ಕೊಡ್ತಿರಲ್ಲ, ಒಂದ್ ಫೋನ್ ತಗೊಂಡ್ಬಿಟ್ಟು ತಗಾದೆ ತೆಗಿಬಿಡಿ ಅಂತೇಳಿ ಕೇಂದ್ರ ಸರ್ಕಾರ, ತಮಿಳುನಾಡಿನ ಅಬ್ಜೆಕ್ಷನ್ ಇರಬಾರದು, ಅದಕ್ಕೆ ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ ಸುಪ್ರೀಂ ಕೋರ್ಟ್ ಮುಂದೆ ಹೋಗಬೇಕು, ಏನಾದ್ರೂ ತಕರಾರು ಇತ್ತು ಅಂತಂದ್ರೆ ಸುಪ್ರೀಂ ಕೋರ್ಟೇ ಅಲೋ ಮಾಡಲ್ಲ ಅದಕ್ಕೆ, ಅದು ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಇದೆ, ಅದ್ರ ಮುಂದೆ ಹೋಗಬೇಕಾಗುತ್ತೆ. ದಯವಿಟ್ಟು ಫಸ್ಟ್ ಸ್ಟಾಲಿನ್ ಅನ್ನ ನೀವು ಕನ್ವಿನ್ಸ್ ಮಾಡಿ, ಕೇಂದ್ರ ಸರ್ಕಾರ ಖಂಡಿತ ಅವಾಗ ಮಧ್ಯಸ್ಥಿಕೆ ವಹಿಸಿ ನಿಮಗೆ ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ಕೊಡಿಸೋ ಕೆಲಸ, ಡಿಪಿಆರ್ ಗೆ ಪರ್ಮಿಷನ್ ಕೊಡಿಸೋ ಕೆಲಸವನ್ನ ನಾವು 25 ಸಂಸದರು ನಾವು ಮಾಡ್ತೀವಿ. ಫಸ್ಟ್ ಸ್ಟಾಲಿನ್ ಅನ್ನ ಕನ್ವಿನ್ಸ್ ಮಾಡೋ ಕೆಲಸವನ್ನ ನೀವು ಮಾಡಿ ಅಂತ ಹೇಳ್ತೀನಿ.